ಆತ್ಮೀಯ ಹೇ ಸೀತಾರಾಮ ಚಂದ್ರೆ, ನಾನು ನಿಮ್ಮ ವಾಹಿ ಅಮ್ಮ ಅಥವಾ ಮಲ್ಲಪ್ಪ ಜೊತವರು. ಆತ್ಮೀಯರೇ, ನೀವು ಈಗಾಗಲೇ ನೋಡ್ತಾ ಇದ್ದೀರಿ, ದಸರಾ ಉದ್ಘಾಟನೆ ಸಂದರ್ಭದಲ್ಲೂ ಸಹ ಈ ಮುಳ ಹಗರಣದ ಶಬ್ದ, ರಾಜೀನಾಮೆ ಶಬ್ದ ಸಾಕಷ್ಟು ಸೌಂಡ್ ಮಾಡ್ತಾಯಿದೆ, ಶಬ್ದ ಮಾಡ್ತಾಯಿದೆ ಅಂತೇಳ. ಯಾಕೆಂದರೆ ರಾಜೀನಾಮೆ ಕೊಟ್ಟೇ ತಿರಬೇಕು ಅನ್ನೋ ಅಥವಾ ಕೊಡಿಸೇ ತೀರಿಸಬೇಕು ಅನ್ನೋ ಹಠ ಜೆ ಡಿ ಎಸ್ ಮತ್ತು ಬಿ ಜೆ ಪಿದಾದ್ರೆ ನಾನು ಕೊಡೋದೇ ಇಲ್ಲ ಅನ್ನೋ ಹಂತಕ್ಕೆ ಹಠಕ್ಕೆ ಸಿದ್ದರಾಮಯ್ಯ ಇದ್ದಾರೆ. ಅದೇ ಕಾಲಕ್ಕೆ ಈ ನಡುವೆ ಒಂದು ಹೊಸ ಬೆಳವಣಿಗೆ ಆಗಿಬಿಟ್ಟದ. ಜಿ ಟಿ ದೇವೇಗೌಡರು, ನಿಮ್ಗೆ ಗೊತ್ತದ, ಇವರು ನಮ್ಮ ಜಾತ್ಯಾತೀತ ಜನತಾದಳದ ಶಾಸಕರು, ಅಷ್ಟೆಲ್ಲ ಅಲ್ಲಿ ಹಿರಿಯರು ಸಲಹೆ ಸೂಚನೆ ಕೊಡುವಂಥರು. ಅವರು ಇವರು ದಸರಾ ಈ ಒಂದು ಹಬ್ಬ ಸನ್ನಿವೇಶದಲ್ಲ ಎಫ್ ಐ ಆರ್ ಅದಾವ ಆದವ್ರು ಎಲ್ಲರೂ ರಾಜೀನಾಮೆ ಕೊಟ್ಬಿಡಿ ಅನ್ನುವಂಥ ಮಾತು ಮಾತಾಡಿದರು. ಅಷ್ಟೇ ಅಲ್ಲ, ಪೂರ್ಣ ಪ್ರಮಾಣದಲ್ಲಿ ನಮ್ಮ ಸಿದ್ದರಾಮಯ್ಯನ ಬೆನ್ನು ನಿಲ್ಲುವಂಥ ಮಾತು ಮಾತಾಡಿದರು. ಯಾಕಪ್ಪ ಅಂತಂದರೆ 136 ಸೀಟುಗಳನ್ನು ಆರಿಸಿ ತರುವಂಥದ್ದೇನು ಸಣ್ಣದಲ್ಲ, ಸಣ್ಣ ಸಾಹಸ ಅಲ್ಲ, ಸಾಕಷ್ಟು ಜನ ಮೆಚ್ಚು ಆರಿಸಿದ್ದ. 9 ಸಲ ಆರಿಸಿದ್ದಾರೆ ಇವರನ್ನು, ಸೋಲು ಕಂಡಿದ್ದಾರೆ ಅಹಮದ್ ಬೇರೆ. ಆದರೆ ಈ ಚಾಮುಂಡೇಶ್ವರಿ ದೇವಿ ಈ ಹಬ್ಬದ ಸಂದರ್ಭದಲ್ಲಿ ಬೆಳೆಸ್ತಾ ಆ ದೇವತೆ ನೆನಪಿಸ್ಕೊಳ್ತಾ ಇವರು ರಾಜೀನಾಮೆ ಕೊಡು ಪೂರ್ವದಲ್ಲ, ಇನ್ನುಳಿದವರು ಎಲ್ಲರೂ ಯಾರ್ಯಾರ ಮೇಲೆ ಎಫ್ ಐ ಆರ್ ಆಗ್ಯದ ಅವರೆಲ್ಲ ಕೊಡಲಿ. ಹಂಗಂದ ತಕ್ಷಣ ಇಡೀ ಆ ದಸರಾ ಸಭೆಯಲ್ಲಿ ಕೂಡಿದ ಜನ ಸೀಳಿ ಕೇಕ್ ಹಾಕೋ ಮೂಲಕ ಸ್ವಾಗತ ಮಾಡಿದರು ಅನ್ನೋದು ಇಲ್ಲಿ ಗಮನಾರ್ಹ. ಜನ ಎಲ್ಲದಕ್ಕೂ ಸೀಳಿ ಕೇಕ್ ಹಾಕೋದು ನೋಡ್ತಾ ಇರ್ತೀವಿ ನಾವು. ಯಾಕಂದರೆ ಕೆಲವೊಬ್ಬರು ಫಾಲೋವರ್ಸ್ ಇರ್ತಾರೆ, ಕೆಲವೊಬ್ಬರು ವಿರೋಧಿಗಳು ಇರ್ತಾರೆ, ಖುಷಿಯಿಂದ ಇನ್ನೂ ಮಾಡ್ತಾಯಿರ್ತಾರೆ ಅದೆಲ್ಲ ಇರಲಿ. ಅದಕ್ಕೆ ಈಗ ಎಚ್ ಡಿ ಕೆ ವಿರುದ್ಧನೂ ಒಂದು ಎಫ್ ಐ ಆರ್ ಆಗ್ಯದ, ಹಿಂದಿನ ಎಫ್ ಐ ಆರ್ಗಳದಾವ, ತನಿಖಾ ರಿಪೋರ್ಟ್ಸ್ಗಳಿದ್ದಾವ. ಹೀಗಾಗಿ ಈ ಸಂದರ್ಭದಲ್ಲಿ ನಮ್ಮ ಏನಪ್ಪ ಅಂದ್ರೆ ಸ್ನೇಹಮಯ ಕೃಷ್ಣ ಇದ್ದಂಥವರು ಮುಡ ಹಗರಣದ ಮತ್ತೊಂದು ಮೊದಲಾಗಿ ಈ ಒಂದು ಏನಪ್ಪ ಅಂತಂದ್ರೆ ಈ ಜಾರಿ ನಿರ್ದೇಶನಾಲಯ ಅಂತಂದ್ರೆ ಇ ಡಿಗೆ ಅವರಿದ್ದಂಥವ್ರು ಕೆಲವು ಮತ್ತೆ ದಾಖಲೆಯನ್ನು ಕೊಟ್ಟ ಅವ್ರನ್ನ ಮೊದಲ ಏನಪ್ಪ ಅಂತಂದರೆ ತನಿಖೆ ಮಾಡಿ ಅವ್ರು ರಾಜೀನಾಮೆ ತಗೊಳ್ರಿ ಅಂತ ಹೇಳ್ತಾ ಇದ್ದಾರೆ. ಇದರಿಂದಾಗಿ ಬಿ ಜೆ ಪಿ ರಾಜೀನಾಮೆ ಬೇನೆ ಎತ್ತಿದ್ರೆ ಇದೇ ಸಂದರ್ಭದಲ್ಲಿ ಮತ್ತೊಂದು ಘಟನೆ ಆಗ್ಯದ. ಆರ್ ಅಶೋಕರ ಒಂದು ಕಾಲದ 100 ಕೋಟಿ ರೂಪಾಯಿ ಹಗರಣ ಇವತ್ತು ಬೆಳಗ್ಗೆ ಬಂದ, ಅವರು ಅದನ್ನು ಮುಚ್ಚಿ ಹಾಕಿದ್ದು ಸಹಿತ ಇವತ್ತು ಕಾಂಗ್ರೆಸ್ ಹೊರಗೆ ತೊಗೊಂಬಂದು ಅವ್ರು ಮೊದಲು ರಾಜೀನಾಮೆ ಕೊಡಲಿ. ಬಿ ಜೆ ಪಿ ಎಲ್ಲಿದ್ದಂದು ಯಾರ್ಯಾರ ಮೇಲೆ ಎಫ್ ಐ ಆರ್ ಅದ, ಯಾರ ಮೇಲೆ ಇದ್ದಾವ, ಅವರೆಲ್ಲರೂ ರಾಜೀನಾಮೆ ಕೊಡಲಿ ಅನ್ನುವಂಥದ್ದು ಒಂದು ಹೊಸ ಒಂದು ಏನಪ್ಪ ಅಂತಂದ್ರೆ ಘೋಷಣೆ ಶುರು ಆಗಿದೆ. ಇದಕ್ಕೆ ಸಿದ್ದರಾಮಯ್ಯರು ಒಪ್ಪಿದ್ದಾರ, ಏನಪ್ಪ ಒಳ್ಳೆ ವಿಚಾರ ಹೇಳಿದ್ರು ಅಂತೇಳಿ. ಮತ್ತು ಈ ಸಂದರ್ಭದಲ್ಲಿ ಜಿ ಟಿ ದೇವೇಗೌಡರು ಇವರ ಹಿಂದಿನ ಇತಿಹಾಸ ನೆನಪಿಸ್ಕೊಳ್ತಾ ಒಳ್ಳೆ ಕೆಲಸಗಾರರವರು ಅಂತ ಭ್ರಷ್ಟ ಆರೋಪ ಬಂದಿರಲಿಲ್ಲ. ಈ ಸಲ ಬಂದಿತ್ತು, ಮೊದಲೇ ಕೊಟ್ಟಿದ್ರು ಒಳ್ಳೆದಿತ್ತೇನೋ ಅನ್ನುವ ಹಂಗೆ ಮಾತಾಡೆ. ಆದರೆ ಎಫ್ ಐ ಆರ್ ಕೊಟ್ಟಿದ್ದಕ್ಕೆ ಹಾಕಿದ್ದಕ್ಕೆ ಕೇವಲ ರಾಜೀನಾಮೆ ಕೇಳ್ತಾ ಇದ್ದಾರೆ. ರಾಜೀನಾಮೆ ಕೇಳ್ತಾ ಹೋದ್ರೆ ಎಷ್ಟು ಜನ ಇದ್ದಾರಪ್ಪ ಎಫ್ ಐ ಆರ್ ಆದವರು, ಎಲ್ಲ ರಾಜೀನಾಮೆ ಕೊಡಬೇಕಾಗ್ತದೆ ಅಂತ ಹೇಳ್ತಾ ಬೆಂಬಲ ಏನೋ ಸೂಚಿಸಿದರು. ಆದರೆ ಇವೆಲ್ಲ ನೋಡಿದಾಗ ಜಿ ಟಿ ದೇವೇಗೌಡ ಆಗಿರ್ಬೋದು, ನಮ್ಮ ಹಂಪನ ನಾಗರಾಜ ಏನವರು, ಇವರು ಸಾಹಿತ್ಯಗಳು ಜೈನಧರ್ಮದ ಬಗ್ಗೆ ಅಭ್ಯಾಸ ಮಾಡಿದಂಥವರು, ಅದರಲ್ಲೂ ಕನ್ನಡ ಸಾಹಿತ್ಯದ ಮೇಲೆ ಸಾಕಷ್ಟು ಅಭ್ಯಾಸ ಮಾಡಿ ಪ್ರಾಕೃತ ಕನ್ನಡ ಸಂಸ್ಕೃತದ ಮೇಲೆ ಹಿಡಿತಿದ್ದಂಥವರು ಪ್ರೊಫೆಸರ್ ಹಂಪನ ಕಮಲಾ ಹಂಪನ ಅವರು ತಿರುಕೊಂಡ್ರು ಸಮೀಪದಲ್ಲ. ಅವ್ರು ನೆನೆಸ್ಕೊಳ್ತಾ ಈ ನಾಡಿನಲ್ಲಿ ನಾಡಿನ ಜನ ಈ ಒಂದು ಅದರಲ್ಲೂ ಮುಖ್ಯವಾಗಿ ನಾಯಕರು ಈ ಸಿದ್ದರಾಮಯ್ಯರ ಸರ್ಕಾರನ ಉಳಿಸುವಂಥ ದುರಾಲೋಚನೆ ಮಾಡಬೇಕಾಗಿಲ್ಲ. ಕೋರ್ಟ್ ಏನು ನಿರ್ಧಾರ ಮಾಡ್ತದೆ ಕೋರ್ಟಿಗೆ ಬಿಟ್ಟುಬಿಡ್ರಿ ಇದನ್ನು. ಯಾಕೆ ಕೋರ್ಟ್ನಲ್ಲಿ ಬೆದ್ದದ ಕೇಸ್ ಈಗಾಗಲೇ ನನಗೆ ಚರ್ಚೆ ಮಾಡ್ತಾ ಅಭಿವೃದ್ಧಿಯನ್ನು ಹಿಂದೆ ಮಾಡಲಿಕ್ಕೆ ಹೋಗಬೇಡ್ರಿ, ಒಳ್ಳೆಯ ಕೆಲಸಗಳನ್ನು ಮಾಡ್ತಾನೋ ಇದ್ದಾರೆ ಇಲ್ಲಂತಲ್ಲ ಅಂತನ್ನುವಂಥ ಶಾಬಾಸಿಗಳನ್ನು ಕೊಟ್ಟಿದ್ದಾರೆ. ಅಂದರೆ ಇವೆಲ್ಲ ಘಟನೆಗಳನ್ನ ಅಭ್ಯಾಸ ಮಾಡ್ತಾ ಹೊರಟಾಗ ಸಿದ್ದರಾಮಯ್ಯರು ನಾವು ರಾಜೀನಾಮೆ ಕೊಡೋದಿಲ್ಲ ಅನ್ನೋದು, ನೀವು ರಾಜೀನಾಮೆ ಕೊಡಲೇಬೇಕು ಅನ್ನೋಂಥ ಆರ್ ಅಶೋಕ್ ಅವರು ಅದ್ರ ಜೊತೆಗೆ ಬಿ ಜೆ ಪಿಗೆ ಬೆನ್ನತ್ತಿದ್ದು. ಅದೇ ಸಂದರ್ಭದಲ್ಲಿ ಈಗ ಹೊಸದಾಗಿ ಸಿಕ್ಕಂಥ ಆರ್ ಅಶೋಕರ ಮೇಲೆ ನೀವು ರಾಜೀನಾಮೆ ಕೊಡ್ರಿ ಅನ್ನುವಂಥದ್ದು, ಎಚ್ ಡಿ ಕುಮಾರಸ್ವಾಮಿಗಳ ಮೇಲೂ ನೀವು ಕೂಡ್ರಿ ರಾಜೀನಾಮೆ ಅನ್ನುವಂಥದ್ದು. ಒಟ್ಟಿನಲ್ಲಿ ರಾಜೀನಾಮೆಗಳ ಹಾವಳಿ ಜೋರದ ಈಗ, ನೀವು ಕೊಡ್ರಿ ನೀವು ಕೊಡ್ರಿ ನೀವು ಕೊಡ್ರಿ, ಎಲ್ಲರೂ ರಾಜೀನಾಮೆ ಕೊಟ್ಟರೆ ಏನಾಗಬಹುದು ಅನ್ನೋದು ಸಹಿತ ಅಷ್ಟೇ ಮಹತ್ವದ್ದಾಗಿದೆ. ಯಾಕಪ್ಪ ಅಂತಂದರೆ ಮತ್ತು ಒಂದೊಂದು ಇಲ್ಲಿ ಸ್ಪಷ್ಟ ಆಗ್ತಾಯಿದೆ ಏನಪ್ಪ ಅಂತಂದರೆ ರಾಜೀನಾಮೆ ಮೋಸ್ಟ್ ಪ್ರಾಬಬ್ಲಿ ಈ ಒಂದು
ನಮ್ಮ ಸಿದ್ದರಾಮಯ್ಯವರು ಕೊಡಲಿಕ್ಕಿಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದೆ. ಯಾಕಂತಂದರೆ ರಾಜೀನಾಮೆ ಕೊಟ್ಟರೆ ಅಲ್ಲೂ ಸಾಕಷ್ಟು ಪ್ರಾಬ್ಲಮ್ ಇದಾವೆ ಕಾಂಗ್ರೆಸ್ನೆಲ್ಲ, ಯಾರನ್ನು ಮುಖ್ಯಮಂತ್ರಿ ಮಾಡೋದಪ್ಪ ಅಂತೇಳಿ ಗುಂಪುಗಳಿದ್ದಾವೆ, ಗುಂಪುಗಾರಿಕೆ ಇದೆ ಅಲ್ಲೂ ಸಹಿತ. ಅದೇನೋ ಈಗ ಸಿದ್ದರಾಮಯ್ಯವ್ರ ವ್ಯಕ್ತಿತ್ವದಿಂದ ಮತ್ತು ರಾಹುಲ್ ಗಾಂಧಿಯವ್ರ ಬೆಂಬಲದಿಂದಾಗೆ ಅವೆಲ್ಲ ಒಳಗಿನ ಒಂದು ದ್ವೇಷವನ್ನು ಮರೆತು, ಅದು ಒಳಗಿನ ಒಂದು ಅಧಿಕಾರದ ಹಾಹವನ್ನು ಮರೆತು ಒಂದು ಅದಂಗೆ ಮಾಡ್ಕೊಂಡು ಹೊಂಟಿದ್ದಾರೆ. ಬಟ್ ಅವ್ರು ರಾಜೀನಾಮೆ ಕೊಟ್ಟರೆ ಮತ್ತು ಗದ್ದಲ ಶುರು ಆಗ್ತದೆ ಕಾಂಗ್ರೆಸ್ನವ್ರ ಭಯನೋ ಹಿರಿಯ ಕಾಂಗ್ರೆಸ್ಸಿಗರಿಗೆ ಅವರೆಲ್ಲರಿಗೂ ಅದ. ಇದೇ ಸಂದರ್ಭದಲ್ಲಿ ಇದೇ ಪ್ರಶ್ನೆಯನ್ನು ಜಿ ಟಿ ದೇವೇಗೌಡರು ಈ ಸಿದ್ದರಾಮಯ್ಯನ ಬೆಂಬಲಿಸಿದಾರ ಅನ್ನೋ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದಾಗ ನಮ್ಮ ಪತ್ರಕರ್ತರು ನಮ್ಮ ಎಚ್ ಡಿ ಕೆ ಅನ್ನೋರು ಕುಮಾರಸ್ವಾಮಿಗಳು, ಎಚ್ ಡಿ ಕೆ ಅಂದರೆ ಕುಮಾರಸ್ವಾಮಿಗಳು ಅವರು ಇದ್ದಂಥವ್ರು ಇಲ್ಲ ಸಂದರ್ಭ ಅಂತಂದರೆ ಆ ಸಂದರ್ಭದಲ್ಲಿ ಯಾರನ್ನೂ ಟೀಕೆ ಮಾಡುವಂಥದ್ದು ಇರೋದಿಲ್ಲ. ಮೈಸೂರು ದಸರಾ ಸಂದರ್ಭ ಆ ಸಂದರ್ಭ ಏನೋ ಮಾತಾಡಿದ್ದಾರೆ ಅಂತಿಷ್ಟು ಹೇಳಿ ತೆರಿಗೆ ಉತ್ತರ ಕೊಟ್ಟಿದ್ದಾರೆ. ಇನ್ನೊಂದು ಇಲ್ಲಿ ಪ್ರಶ್ನೆ ಹೇಳುವಂಥದ್ದು ಏನಪ್ಪ ಅಂತಂದರೆ ಈ ಸೂಕ್ಷ್ಮವಾಗಿ ಅವರು ಬೇಜಾರು ಪಡಿಸುವಂಥದ್ದು, ಅದೇ ಕಾಲಕ್ಕೆ ಜಿ ಟಿ ದೇವೇಗೌಡರು ಓಪನ್ ಆಗಿ ಇವರು ಸಪೋರ್ಟ್ ಮಾಡುವಂಥದ್ದನ್ನೇ ವಿಚಾರ ಮಾಡಿದಾಗ ಮೋಸ್ಟ್ಲಿ ಜಿ ಟಿ ದೇವೇಗೌಡರು ಈ ಒಂದು ಅವರ ಜಾತ್ಯಾತೀತ ಜನತಾದ ಅಂದರೆ ಜೆ ಡಿ ಎಸ್ನಿಂದ ಹೊರಗೆ ಬರ್ಬೋದೇನು, ಅದು ಮುಂದಿನ ಗುರಿ ಏನು ಅವ್ರದ್ದು ಅನ್ನೋದು ಸಹಿತ ರಾಜಕೀಯ ವಲಯದಲ್ಲಿ ಚರ್ಚೆ ಶುರುವಾಗಿದೆ. ಈ ಮಾತಾಡಿದ್ರ ಮೇಲೆ ನಂತರ ಮಾತಾಡಿದಂಥ ನಮ್ಮ ಸಿದ್ದರಾಮಯ್ಯನವರು ಇಲ್ಲ ಒಳ್ಳೆಯ ಮಾತುಗಳು ಮಾತಾಡಿದ ನಮಗೆ ಬಲ ತುಂಬಿದಂಗೆ ಆಯಿತು, ಶಕ್ತಿ ಬಂದಂಗೆ ಆಯಿತು, ಅಟ್ಲೀಸ್ಟ್ ನಮ್ಮನ್ನ ಅರ್ಥ ಮಾಡ್ಕೊಂಡು ಅವ್ರು ಇದ್ದಾರಪ್ಪ ಇಲ್ಲ ಅಂತೇಳ ರಾಜಕೀಯ ರಾಜಿ ಮಾಡೋದಿಲ್ಲ ಅನ್ನುವಂಥ ಮಾತು ಕೇಳಿ ಖುಷಿ ಅನ್ನಿಸ್ತು ಅನ್ನೋದು ಮಾತು ಮಾತಾಡಿ ಅವ್ರಿಗೆ ಬೆಂಬಲ ಸೂಚಿಸಿದ್ದಾರೆ. ಈ ಒಂದು ದಸರಾ ಸಂದರ್ಭದಲ್ಲಿ ಎಲ್ಲ ನಾಯಕರು ಅವರ ಅನಿಸಿದ್ದ ಮಾತುಗಳನ್ನು ಮಾತಾಡಿದರೆ ಎಲ್ಲ ಆಗ್ಯದ, ಆದರೆ ಈ ರಾಜೀನಾಮೆ ಕೂಗು ಮಾತ್ರ ದಿನದ ದಿನಕ್ಕೆ ಹೆಚ್ಚಾಗ್ತದೆ, ಇವತ್ತು ಸೈಜ್ ಹೆಚ್ಚಾಗ್ತಾಯಿದೆ. ಇದು ಕಡಿಮೆ ಆಗುವ ಸಾಧ್ಯತೆಗಳು ಕಡಿಮೆ ಅದು. ಯಾಕಪ್ಪ ಅಂತಂದರೆ ಅದರಲ್ಲೂ ಸ್ನೇಹಮಯ ಕೃಷ್ಣ ಇದ್ದಂಥವ್ರು ಇ ಡಿಗೆ ಒಪ್ಪಿಸಿದ ಮೇಲೆ ಇ ಡಿ ಅಂತ ನಮ್ಗೆ ಗೊತ್ತದೆ ವಿರೋಧ ಪಕ್ಷಗಳ ನಾಯಕರನ್ನು ಹಿಡುವಲ್ಲಿ ಭಾಳ ಎಕ್ಸ್ಪರ್ಟ್ ಹ್ಯಾಂಡ್ ಮತ್ತು ಆಗಲೇ ವಿಚಾರ ಮಾಡಿದ್ದು ಇತ್ತು ಸೂಕ್ಷ್ಮವಾಗಿ ನಿಮ್ಮ ಜೊತೆಗೆ ಮಾತಾಡಿದ್ದಾರೆ. ಸಿದ್ದರಾಮಯ್ಯನವರು ಯಾವಾಗ ಸಿ ಬಿ ಐ ರಾಜ್ಯದಲ್ಲಿ ಬರೋದಂಗೆ ಬಾಗಿಲ ಬಂದ್ ಮಾಡಿಬಿಟ್ರು ಆಗ ಸಹಜ ಅನಿಸಿತ್ತು ಇದು ಮೋಸ್ಟ್ಲಿ ಇ ಡಿ ಕಡೆ ಹೋಗ್ಬೋದು ಅಂತೇಳಿ ಅದು ಅಂದುಕೊಂಡಂಗೆ ಇ ಡಿ ಬಾಗಿಲಿಗೆ ಹೋಗ್ಯಾರ ಇವತ್ತು ಸ್ನೇಹಮಯ ಕೃಷ್ಣ. ಅದರಿಂದ ಯಾರಾದರೂ ಯಾರು ಗೊತ್ತಿಲ್ಲ, ಆದರೆ ದೂರದಾರ ಮೊದಲಿಂದ ಅವ್ರು ಸಪ್ರೇಟಾಗಿ ಹೋರಾಟ ಮಾಡ್ತಾ ಬಂದಿದ್ದಾರೆ ಅವರು ಮತ್ತು ದಾಖಲೆಗಳು ಸಹ ಸಾಕಷ್ಟು ಕೊಟ್ಟ. ಈಗಾಗಲೇ ಮುಡಾದಿಂದಾಗಿ ನಮ್ಮ ಸಿದ್ದರಾಮಯ್ಯ ಸಾಕಷ್ಟು ಹೊಡೆತನು ಕೊಟ್ಟಿದ್ದ. ಇದೆಲ್ಲ ಈಗ ನಡೆದದ ಸರಿ, ಆದರೆ ಇಲ್ಲೊಂದು ದೊಡ್ಡ ಮತ್ತೊಂದು ಪ್ರಶ್ನೆ ಹೇಳುವಂಥದ್ದು ಏನಪ್ಪ ಅಂದರೆ ಇದೆಲ್ಲ ಈಗ ನೀವು ಇಲ್ಲ ನೀವು ರಾಜೀನಾಮೆ ಕೊಡಿರಿ ನೀವು ಕೊಡು ಕೊಡೋದು ಇಲ್ಲಂತಲ್ಲ, ಈಗ ನೀವು ಕೋರ್ಟ್ ಮೆಟ್ಟಲೇ ಇರಿದ್ರಿ, ಕೋರ್ಟ್ ಎಂಟ್ರಿ ಆಗಿಲ್ಲ, ಕೋರ್ಟ್ ಅದನ್ನು ತೊಗೊಳ್ಳುವಂಥದ್ದು ಕೆಲಸ. ಮತ್ತು ಯಾವುದೇ ಎಫ್ ಐ ಆರ್ ಆಧಾರ ಮರಣ ರಾಜೀನಾಮೆ ತೊಗೊಬೇಕಂತ ಎಲ್ಲಿ ಕಾಣೋದಲ್ಲಿ ಎಲ್ಲೂ ಇಲ್ಲ. ಅವರ ಒಂದು ಏನೋ ನೈತಿಕತೆ ಜವಾಬ್ದಾರಿಯಿಂದ ಮುಖ್ಯಮಂತ್ರಿ ಆಗಿರ್ಬೋದು, ನಮ್ಮ ಎಚ್ ಡಿ ಕುಮಾರಸ್ವಾಮಿಗಳಾಗಿರ್ಬೋದು, ಆರ್ ಅಶೋಕ್ ಅವರಾಗಿರ್ಬೋದು, ಇನ್ನುಳಿದವರು ಸಹ ಅವ್ರ ನೈತಿಕತೆಯನ್ನು ಹೆಸರಿನಲ್ಲಿ ರಾಜೀನಾಮೆ ಕೊಡುವುದಿಲ್ಲ ಅಂತಲ್ಲ, ಆದರೆ ಅವ್ರು ಕೊಡೋದಿಲ್ಲ ಅಂದಾಗ ಕೊಡಿಸ್ಬೇಕಂತ ಎಲ್ಲೂ ಕಾರಣಿಲ್ಲ. ಹೀಗಾಗಿ ಕೋರ್ಟ್ ಏನಪ್ಪ ಅಂದರೆ ಅವ್ರನ್ನ ಅಪರಾಧಿ ಅಂತ ಪ್ರೂವ್ ಮಾಡಿದಾಗ ಮಾತ್ರ, ಆರ್ಡರ್ ಮಾಡಿದಾಗ ಮಾತ್ರ ಅವರಿಂದ ನಾವು ರಾಜೀನಾಮೆ ಕೇಳೋದು ಸತ್ಯ ಆಗ್ತದೆ, ಸರಳ ಸತ್ಯ ಆಗ್ತದೆ. ಅದು ಇಲ್ಲಿ ಹಾಗಿಲ್ಲ, ಅದು ಪ್ರೂವ್ ಆಗುವವರೆಗೆ ಆದರೂ ನಮ್ಮ ಬಿ ಜೆ ಪಿಗರು ಜೊತೆಗೆ ಜೆ ಡಿ ಎಸ್ದವರು ನೆಮ್ಮದಿಯಿಂದ ಇರಬೇಕಾಗಿದೆ ಇವತ್ತು. ಆದರೆ ಏನು ಮಾಡೋದಿಲ್ಲ, ಜೋರ್ದಾರಾಗಿ ಮಾತಾಡೋಕ್ಕಿಂತಲೂ ಅವು ನೀವು ಮಾತಾಡಿದ ತಕ್ಷಣ ಅವರು ಕಾಂಗ್ರೆಸ್ಸಿಗರು ಮಾತಾಡ್ತಾರೆ, ಅವರು ಗುಂಪು ಕೊಡ್ತಾ ಇದ್ದಾರೆ, ಯಾರು ಮಾತಾಡ್ತಾರೆ, ನೀವು ಒಂದಂದ್ರೆ ಅವರು ಅಂತ ಇದ್ದಾರೆ, ಬರೀ ಜಂತುಗಳು ಎದಕ್ಕೆ ಕೇಳೋದೇ ಇದು. ಈ ನಾಡಿನ ಅಭಿವೃದ್ಧಿ ಸಲುವಾಗಿ ನೀವೆಲ್ಲರೂ ಇದನ್ನ ಮಾಡೋದು ಅದನ್ನು, ಯಾಕಂದ್ರೆ ನಮ್ಮ ಟ್ಯಾಕ್ಸಿಂದ ನೀವೆಲ್ಲ ಮಾತಾಡೋರೆಲ್ಲರೂ ನಮ್ಮ ಜನಸಾಮಾನ್ಯ ಟ್ಯಾಕ್ಸಿಂದ ನೀವು ಮಾತಾಡ್ತಾ ಇದ್ದೀರಿ. ಹೌದು ವಾರಿಸ್ ಬಂದಿದ್ದೀರಿ, ನಾವು ವಾರಿಸ್ ಕಳಿಸಿದ್ದೀವಿ, ನಮ್ಮ ಪ್ರತಿನಿಧಿಗಳು ಎರಡು ಮಾತಿಲ್ಲ, ಆದರೆ ಅಭಿವೃದ್ಧಿ ಸಲುವಾಗಿ ನಿಮ್ಮ ಮಾತು ಹೇಳಿದವ. ಕೆಲವೊಂದಿಷ್ಟು ಇತ್ತೀಚೆಗೆ ಏನಪ್ಪ ಅಂತಂದ್ರೆ ಏನೋ ನೀವು ಹೆಣ್ಮಕ್ಳಿಗೆ ಏನೋ ಸ್ವಲ್ಪ ಕೊಡುವಂಥ ವಿಚಾರಗಳು ಮಾಡಿದ್ರಿ, ಅದರಲ್ಲಿ ನೀವು ಕಟಪ್ ಮಾಡ್ತಾ ಇದ್ದಾರೆ ಅಂತ ಇಂಥ ಸುದ್ದಿಗಳು ಬರ್ತಾ ಇದ್ದವು. ನೀವು ಹೇಳ್ತಾ ಇದ್ದೀರಿ ಕಟಪ್ ಮಾಡೋದಿಲ್ಲಪ್ಪ ನಾವು ಬಂದ್ ಮಾಡೋದಿಲ್ಲ ಅಂತೇಳಿ, ಕೆಲವೊಂದಿಷ್ಟೇನೋ ಆಧಾರಗಳ ಮೇಲೆ ಯಾರ ಮನೆಯಲ್ಲಿ ಸ್ಕೂಟರ್ ಅದನೋ ಅಥವಾ ಕಾರ್ ಗಾಡಿ ಅದನೋ, ಈಗ ಉದಾಹರಣೆಗೆ ತೊಗೊಂಡು ಕಾರ್ ಗಾಡಿ ಇದ್ದವ್ರಿಗೆಲ್ಲ ಬಂದ್ ಮಾಡಿದ್ರಿ. ಅನೇಕ ಜನ ಕಾರ್ ಗಾಡಿಯನ್ನು ಇಟ್ಕೊಳ್ಳೋದು ಕೇವಲ ಶೋಕಿಗೆ ಅಂತಲ್ಲ, ಅದನ್ನ ಬದುಕೋರು ಸಾಕಷ್ಟು ಡ್ರೈವರ್ಗಳು ಇದ್ದಾರೆ, ಅದನ್ನು ಸಹಿತ ಕೌಂಟ್ ಮಾಡ್ಕೋಬೇಕಾಗ್ತದೆ. ಕೆಲವೊಂದೇನೋ ಮಂದಿ ಕೌಂಟ್ ಮಾಡಿ ಕಡಿಮೆ ಮಾಡಿದ್ದಾರೆ ಅನ್ನೋ ಸುದ್ದಿಗಳಿದ್ದಾವೆ. ಇವು ಏನು ತೋರಿಸೋದಪ್ಪ ಅಂತಂದ್ರೆ ಇನ್ಎಬಿಲಿಟಿ ನಮ್ಮ ಸರ್ಕಾರದ್ದು ಅನ್ನುವಂಥದ್ದು. ಹೊಸ ಹೊಸವೇನೋ ಕಾನೂನು ಹುಡುಕಿ ಮಾಡಿ ಇವು ಖರ್ಚು ಮಾಡಿ ಆದಷ್ಟು ಏನಪ್ಪ ಅಂದ್ರೆ ಈ ಒಂದು ಗ್ಯಾರಂಟಿಗಳನ್ನ ಇಳಿಸುವಂಥದ್ದು, ಇದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ. ಮತ್ತು ಇನ್ನು ಕೆಲವೊಂದು ಜನರದ್ದು ಏನೋ ಪಾಪ ಐ ಟಿ ಡಿಪಾರ್ಟ್ಮೆಂಟ್ ತಪ್ಪಿನಿಂದಾಗಿ ಭಾಳಷ್ಟು ಜನರದ್ದು ಈ ಒಂದು ಮಲ್ಲಿಕೇದು ಮಂಡ್ಯದಲ್ಲೇ ಒಂದು ಏನಪ್ಪ ಅಂತಂದ್ರೆ ಭಾಳ ಜನರ ಈ ಒಂದು ರೇಷನ್ ಕಾರ್ಡ
ಅಥವಾ ಬಿ ಪಿ ಎಲ್ ಕಾರ್ಡ್ ಕೆಲಸಲಾಗಿದೆ ಅಂತ ಸುದ್ದಿಗಳು ಇವೆಲ್ಲನೂ ಅಲ್ಲಲ್ಲೇ ಕೇಳಿಬರುತ್ತೆ ಅನ್ನೋ ಸುದ್ದಿಗಳೇನಪ್ಪ ಅಂದರೆ ಇವರು ಆರ್ಥಿಕವಾಗಿ ದಿವಾಳಿ ಆಗ್ತಾಯಿದ್ದಾರಾ ಗ್ಯಾರಂಟಿ ಕೊಟ್ಟು ಅನ್ನೋ ಪ್ರಶ್ನೆ ಮುಗಿದ ಜೊತೆಗೆ ಬಿ ಜೆ ಪಿಗೆ ಇನ್ನೊಂದು ಸ್ವಲ್ಪ ಮತ್ತು ಇವ್ರ ಗುರುತು ಮಾತಾಡೋಕೆ ಅವಕಾಶಗಳು ಹೆಚ್ಚಾಗ್ತಾ ಇದ್ದವನು ಅಷ್ಟ ಸತ್ಯದ ಅಂದ್ರೆ ಈಗ ಅಡ್ಮಿನಿಸ್ಟ್ರೇಷನ್ ಕಡೆ ನಾವು ಲಕ್ಷ ಕೊಡಬೇಕಾಗಿದೆ ಅದು ಬಿಟ್ಟು ಇದು ಎದ್ದ ತಕ್ಷಣ ಇದ್ದಾಗದ ಮುಡಾದ ಸಿಕ್ಕೊಂಡ್ರಿ ನೀವು ರಾಜೀನಾಮೆ ಕೊಡ್ರಿ ನಾ ಕೊಡೋದಿಲ್ಲ ಅಷ್ಟರೊಳಗೆ ಇವರು ಹುಡುಕಿ ಹೇಳಿದ್ರು ಆರ್ ಅಶೋಕರು ನಿಮ್ಮದು ಎಫ್ ಐ ಆರ್ ಆಗಿದ್ದು ನೀವು ಕೊಡ್ರಿ ಎಚ್ಚರಿಕೆ ಅವರ ನಿಮ್ಮದು ಎಫ್ ಐ ಆರ್ ಇದ್ದು ನೀವು ರಾಜೀನಾಮೆ ಕೊಡ್ರಿ ಎಲ್ಲರೂ ರಾಜೀನಾಮೆ ಕೊಟ್ಬಿಡ್ರಿ ಅದಕ್ಕೇನೋ ಬ್ಯಾಸದ ಕಡೆಗೆ ಎಚ್ ಡಿ ಕುಮಾರಸ್ವಾಮಿಗಳು ಕೊಟ್ರೆ ಆದ್ ಬಿಡ್ರಿ ಅಂತ ಹೇಳ್ತಾರೆ ಕೊಡ್ತಾರೆ ಅಂತ ಹೇಳೋದಿಲ್ಲ ಕೊಟ್ರೆ ಆದ್ ಬಿಡ್ರಿ ಅಂತ ಕೊಡ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ ಅಂದ್ರೆ ಎಲ್ಲರೂ ತೇಲಿಸಿ ಮಾತಾಡುವಂಥದ್ದು ಒಂದು ಕಡೆ ಸಿದ್ದರಾಮಯ್ಯನವರು ಇನ್ನೊಂದು ಕಡೆ ನಮ್ಮ ಆರ್ ಅಶೋಕ್ ಅವರು ಮತ್ತೊಂದು ಕಡೆ ಎಚ್ ಡಿ ಕುಮಾರಸ್ವಾಮಿಗಳು ಇವರೆಲ್ಲರೂ ಇವತ್ತೇನು ಮಾಡಿದ್ದೇನ ಇವರು ಇವ್ರ ಮೇಲೆ ಇರುತ್ತಿರುವಂಥ ಆರೋಪಗಳೇನು ಸಣ್ಣ ಅಲ್ಲವು ಭಾಳ ದೊಡ್ಡವು ಮುಂದ್ರಿಂದ ಇವೆಲ್ಲರೂ ಏನಪ್ಪ ಅಂತಂದ್ರೆ ಕಾಲ ಕಾಲ ದಂಧೆ ಮಾಡಿದಂಥವೆಲ್ಲ ಕಪ್ಪು ವ್ಯವಹಾರಗಳಂತೆಲ್ಲ ಅವರು ಅಧಿಕಾರ ಅಂತ ತಿಳ್ಕೊಂಡು ಅಧಿಕಾರ ದುರುಪಯೋಗ ಮಾಡಿಕೊಂಡಿದ್ದು ಇವೆಲ್ಲರ ಅವ್ಯವಹಾರಗಳು ಕಂಡು ಬರ್ತಾ ಇದೆ ಅದಕ್ಕಾಗಿ ಈ ಒಂದು ಹಿನ್ನೆಲೆಯಲ್ಲಿ ಇ ಡಿ ಹೌದು ಇ ಡಿ ತೊಗೊಳಕತ್ತಿತ್ತು ಮಾಡಲಿಕ್ಕತ್ತಿತ್ತು ಸ್ನೇಹ ಕೃಷ್ಣ ಒಳ್ಳೆಯ ಜನ ಅದು ಈ ಯಾಕೆಂದರೆ ಸಿ ಬಿ ಐಗೆ ಒಳಗೆ ಬರೋದಂಗೆ ತಳದ ಮೇಲೆ ಸಹಜವಾಗಿ ಇ ಡಿ ಕಡೆ ಏನಪ್ಪ ಅಂತಂದ್ರೆ ಸೆಂಟ್ರಲ್ ಗೌರ್ಮೆಂಟು ಅವಕಾಶ ಕೊಟ್ಟದ ಇ ಡಿ ಈಗ ದಾಳಿ ಮಾಡೋದ್ರಿಂದಾಗೆ ಇ ಡಿ ಈಗ ಬಂದಿದ್ದರಿಂದಾಗೆ ಏನಪ್ಪ ಅಂತಂದ್ರೆ ಈ ಒಂದು ತನಿಖೆಗೆ ಹೊಸ ಆಯಾಮ ಬಂದರೂ ಸಹಿತ ಇನ್ನು ಕೆಲವು ಕಡೆ ಏನಾಗ್ತದಪ್ಪ ಅಂದರೆ ಕೇವಲ ವಿರೋಧ ಪಕ್ಷಗಳದ್ದು ಯಾಕೆ ಮಾಡ್ತಾರಪ್ಪ ಅನ್ನೋಂಥದ್ದು ಅಂದರೆ ಇ ಡಿ ಮಾಡುತ್ತಿರುವಂಥದ್ದು ಯಾಕಂದರೆ ಭೂಮಿ ಇಲ್ಲೇ ವರ್ಗಾವಣೆ ಮಾಡ್ಕೊಂಡಿದ್ದು ಮತ್ತೇನೋ ಆಯಿತು ಇಲ್ಲೇ ಮನಿ ಲಾಂಡ್ರಿಂಗ್ ಹೆಂಗೆ ಆಗ್ತದೆ ಅಂತ ಬಿ ಜೆ ಕಾಂಗ್ರೆಸ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾಕಂದರೆ ಆಗ್ಯದು ಇಲ್ಲ ಅಂತಲ್ಲ ಅವ್ಯವಹಾರ ನಡೆದಿದ್ದಾವೆ ಅದಕ್ಕೆ ಸಿ ಬಿ ಐ ಏನು ಈಗ ಲೋಕಾಯುಕ್ತ ನಾವು ಕೊಟ್ಟಿದ್ದೀವಿ ಮಾಡ್ತಾರೆ ಅಂತೇಳಿ ಆದರೆ ಲೋಕಾಯುಕ್ತ ಮೇಲೆ ಈಗ ಬಿ ಜೆ ಪಿಗರಿಗೆ ಮತ್ತು ಇನ್ನುಳಿದವರಿಗೆ ಜೆ ಡಿ ಎಸ್ ಅವರಿಗೆ ವಿಶ್ವಾಸ ಇಲ್ಲ ಯಾಕೆ ಸರ್ಕಾರದ ಪರವಾಗಿದ್ದಂಥದ್ದು ಇದು ಅಂತೇಳಿ ಅದು ನೋಡೋದು ಈಗಾಗಲೇ ನಮ್ಮ ಎಚ್ ಡಿ ಕುಮಾರಸ್ವಾಮಿಗಳು ಎ ಡಿ ಜಿ ಪಿ ಅವ್ರ ಮೇಲೆ ಸಾಕಷ್ಟು ಆರೋಪ ಪ್ರತ್ಯಾರೋಪ ಮಾಡಿದ್ದನ್ನು ನೋಡಿದ್ದೀವಿ ಈ ಒಂದು ಲೋಕಾಯುಕ್ತ ಎಸ್ ಪಿ ಅವರ ವಿರೋಧವಾಗಿ ಹೀಗಾಗಿ ಏನಾಗಿತ್ತು ಅಂದ್ರೆ ಎಲ್ಲ ಕಡೆ ಗೊಂದಲ ಆಗಿಬಿಟ್ಟದ ಅದಕ್ಕೆ ಈ ಗೊಂದಲಗಳನ್ನು ಕಿತ್ತಾಕುವಂಥ ಪ್ರಯತ್ನವನ್ನು ಇವರು ಸಿದ್ದರಾಮಯ್ಯ ಮಾಡಬೇಕಾಗಿದೆ ಅದಕ್ಕೆ ಈ ಒಂದು ಮಾತಿಗಾರೆ ಈಗ ದಿನದಿಂದ ದಿನಕ್ಕೆ ಸ್ಪಷ್ಟ ಆಗ್ತಾ ನೋಡೋದು ಈ ಒಂದು ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದಿಲ್ಲ ಇನ್ನೇನಿದ್ರು ಕಾನೂನಿನ ಅಡಿಯಲ್ಲೇ ಅವ್ರಿಗೆ ರಾಜೀನಾಮೆ ತಗೋಬೇಕಾಗ್ತದೆ ಮುಂದಿನ ಹೆಜ್ಜೆನು ಅಂದರೆ ಜಲ್ದಿಯಾಗಿ ತನಿಖೆಗೆ ಅವಕಾಶ ಸಿಕ್ಕಿ ತನಿಖೆ ಮಾಡಿಸಿ ಅದ್ರ ಮೇಲೆ ಕೋರ್ಟ್ ಮ್ಯಾಟರ್ ಮಾಡಿಬಿಡುವಂಥದ್ದು ಇವತ್ತು ಅನಿವಾರ್ಯ ಇದೆ ಕೋರ್ಟ್ನೆಲ್ಲ ಅವ್ರನ್ನ ಎಳೆಯೋದು ಮಾತ್ರ ಅನಿವಾರ್ಯ ಇದೆ ಹಾಗಂದ್ರೆ ಅವ್ರು ರಾಜೀನಾಮೆ ಕೊಡ್ತಾರೆ ಆ ರಾಜೀನಾಮೆಯಿಂದ ಅಲ್ಲೂ ಕಲೋಲ್ ಆಗ್ತದೆ ಇಲ್ಲ ಯಾಕಂತಂದ್ರೆ ಅವ್ರಿಗೆ ಗೊತ್ತದೆ ರಾಜೀನಾಮೆ ಕೊಟ್ಟರೆ ಇನ್ನು ಆಗ್ಬೋದು ಅಂತೇಳಿ ಮತ್ತು ಅದಕ್ಕೂ ಹೈಕಮಾಂಡ್ ಆದ್ರೂ ಸಹಿತ ಅವರು ಬದಲಾಗಿ ಯಾರು ಅನ್ನೋದು ಇವತ್ತಿಗೆ ಉತ್ತರ ಇಲ್ಲ ಕಾಂಗ್ರೆಸ್ನೆಲ್ಲ ಹೀಗಾಗಿ ಈ ಒಂದೆಲ್ಲ ಗದ್ದಲಕ ಜಿ ಟಿ ನಮ್ಮ ದೇವೇಗೌಡರು ಈ ಒಂದು ಸಿದ್ದರಾಮಯ್ಯ ಪರವಾಗಿ ಬ್ಯಾಟ್ ಬೆಚ್ಚಿದ್ದಕ್ಕಾಗಿ ಜೆ ಡಿ ಎಸ್ನಲ್ಲೂ ಗೊಂದಲ ಶುರುವಾಗಿದೆ ಆ ಉತ್ತರ ಕೊಡುವ ಸಂದರ್ಭದಲ್ಲೇ ನಮ್ಮ ಎಚ್ ಡಿ ಕುಮಾರಸ್ವಾಮಿಗಳ ಮುಖವನ್ನು ನೋಡಿದರೆ ಅಲ್ಲಿ ಗೊಂದಲಗಳಿದ್ದಾವೆ ಮತ್ತು ಈ ಮನುಷ್ಯ ಇಲ್ಲಿ ಜಿಗಿದು ಹೋಗ್ತಾನೆ ನಮ್ಮಿಂದ ಅನ್ನುವಂಥದ್ದು ಯಾಕಂದ್ರೆ ಜಿ ಟಿ ದೇವೇಗೌಡರು ಅವ್ರ ಕಮ್ಯುನಿಟಿ ಅವರು ಹೌದು ಅದ್ರ ಜೊತೆಗೆ ಹಿಂದೆ ಸೋಲಿಸೋರು ಹೌದು ನಮ್ಮ ಇವ್ರನ್ನ ಏನಪ್ಪ ಅಂತಂದ್ರೆ ಈ ಸಿದ್ದರಾಮಯ್ಯ ಇವ್ರನ್ನ ಒಳ್ಳೆಯ ಹೆಸರಿದ್ದಂಥವ್ರು ಆ ಭಾಗದಲ್ಲೇ ಒಳ್ಳೆಯ ಹೋರಾಟಗಾರರು ಅಂತೆಲ್ಲ ಕೇಳಿದ್ದೆ ನಾವು ಈ ಎಲ್ಲ ನೆಲೆಯಲ್ಲಿ ಈ ಒಂದು ರಾಜೀನಾಮೆ ನಾಟಕ ರಾಜಕಾರಣಿಗೆ ಜೋರು ಹೇಳದ ಆದರೆ ಎಲ್ಲರೂ ಇಲ್ಲಿ ಕೊಡುವ ವಿಚಾರದಾಗಿಲ್ಲ ಇನ್ನೊಬ್ಬರ ಬಗ್ಗೆ ಮಾತ್ರ ಕೇಳ್ತಾರೆ ಏ ರಾಜೀನಾಮೆ ಕೊಡ್ರಿ ನೀವು ರಾಜೀನಾಮೆ ಕೊಡ್ರಿ ಅಂತೇಳಿ ಸಿದ್ದರಾಮಯ್ಯ ಇರಲಿ ಎಚ್ ಡಿ ಕೆ ಇರಲಿ ಇನ್ನೊಬ್ಬರಿರಲಿ ಆರ್ ಅಶೋಕ್ ಇರಲಿ ಇವರು ಮತ್ತೊಬ್ಬರು ರಾಜೀನಾಮೆ ಕೇಳ್ತಾರೆ ಮೇಡ ತಾವು ಕೊಡಬೇಕು ಅನ್ನೋದು ಇರುವುದಿಲ್ಲ ಯಾಕಂದ್ರೆ ನಮಗೆ ಹಂಗಿಲ್ಲ ನಮ್ದು ಮುಡಾದ ಹಂಗಿಲ್ಲದು ಅಥವಾ ಈ ಒಂದು ಏನಪ್ಪ ಅಂತಂದ್ರೆ ಈ ನಮ್ಮ ಆರ್ ಕೃಷ್ಣ ಅವ್ರ ಜೊತೆ ಇಲ್ಲ ನಮ್ಮ ಆರ್ ಅಶೋಕ್ ಅವ್ರ ಜೊತೆ ಆರ್ ಅಶೋಕ್ ಅವರು ಹಿಂದೆ ಮಾಡಿದ್ದನ್ನು ಈಗಲೇ ಮುಚ್ಚಿ ಹೋಗಿದೆ ಮತ್ತು ಹಳ್ಳಿ ಕೊಟ್ಟಿದ್ದಾರೆ ಅವರು ಅಲ್ಲಿ ಕೇಸ್ ಇಲ್ಲ ಇವನ್ ಕೋರ್ಟ್ ಸಹಿತ ಹೇಳ್ತದೆ ಇಲ್ಲ ಅವ್ರು ಹಳ್ಳಿ ಕೊಟ್ಟ ಮತ್ತೆ ಮುಗಿದು ಹೋಗ್ತ ಅಂತೇಳಿ ಅಂದರೆ ಅಲ್ಲೂ ಲ್ಯಾಂಡ್ ಡೀಲ್ ಆಗೋದು ಇಲ್ಲೂ ಹೋಗಿದೆ ಹಾಗಾದ್ರೆ ಇವ್ರಿಗೆ ಹಳ್ಳಿ ಕೊಟ್ಟಿದ್ದಾರಲ್ಲ ಈಗ ಮುಡಾದ ಈ ಭೂಮಿಯನ್ನು ತಮ್ಮ ಮಿಸ್ಸಸ್ ಅವ್ರ ಕಡೆಯಿಂದ ತಮ್ಮ ಹೆಂಡತಿ ಅವ್ರ ಕಡೆಯಿಂದ ಮರಳಿ ಕೊಟ್ಟಿದ್ದಾರಲ್ಲ ಮುಡಾಕ ಹಾಗಾದ್ರೆ ಇದನ್ನೇ ಯಾಕೆ ಬಳಸ್ತಾ ಇದ್ರಿ ಈಗ ಮುಗಿತಲ್ಲ ಕೆಲಸ ಅದ ಎಲ್ಲ ಏನಾಯಿತು ಆದರೂ ಇ ಡಿ ಬಳಸ್ಕೊಂಡ ಕೃಷ್ಣಮಯಿ ಅಥವಾ ಸ್ನೇಹಮಯಿ ಕೃಷ್ಣ ಇವರಿದ್ದಂಥವ್ರು ಇವತ್ತು ಇ ಡಿಗೆ ಇಲ್ಲ ನಾವು ಮತ್ತಷ್ಟು ಡಾಕ್ಟ್ರುಗಳು ತೋಡಿಲ್ಲ ವ್ಯವಹಾರ ಆಗಿದೆ ನೀವು ಎನ್ಕ್ವೈರಿ ಮಾಡಬೇಕು ರಿಪೋರ್ಟ್ ಸಲ್ಲಿಸಬೇಕು ಅಂತೇಳಿ ಹೇಗಾದರೂ ಮಾಡಿಬಿಟ್ಟು ಸಿದ್ದರಾಮಯ್ಯ ರಾಜೀನಾಮೆ ಪಡೆದೇ ತಿರಬೇಕು ಅನ್ನೋದು ಈ ಒಂದು ಜೆ ಡಿ ಎಸ್ ಮತ್ತು ಬಿ ಜೆ ಪಿಗರ ಒಂದು ಪ್ಲ್ಯಾನ್ ಈ ಪ್ಲ್ಯಾನ್ ಎಷ್ಟು ಮಟ್ಟ ಯಶಸ್ವಿ ಆಗ್ತದೆ ಗೊತ್ತಿಲ್ಲ ಆದರೂ ಯಶಸ್ವಿ ಆಗುವ ಸಾಧ್ಯತೆಗಳು ಸಮೀಪದಲ್ಲಿದ್ದಾವೆ ಇನ್ನೇನೈತಿ ಈ ಇದರ ಜೊತೆಗೆ
ಇನ್ನು ನಾವು ಜನಸಾಮಾನ್ಯರ ಸಹಿತ ಇದರ ಬಗ್ಗೆ ಒಂದು ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗಿದೆ. ಇಲ್ಲಿ ಎಲ್ಲರೂ ಏನು ಹೇಳ್ತಾ ಇದ್ದಾರೆ, ಇದು ಸರಿ ಎಷ್ಟು ತಪ್ಪು ಎಷ್ಟು ಅಂತೇಳಿ. ಜೊತೆ ಇವ್ರಿಗೆಲ್ಲರೂ ನಾವು ಕಳ್ಕೊಳ್ಳಿಂದ ಮನವಿ ಮರೆ ಏನು ಮಾಡ್ಕೋಬೇಕಾಗಿತ್ತಪ್ಪ ಅಂದ್ರೆ, ನೀವು ಈ ನಿಮ್ಮ ರಾಜೀನಾಮೆ ಸಲುವಾಗಿ ಗುದ್ದೆ ಹೊಡೋಗಿಂತಲೂ ಈಗ ಆರ್ಥಿಕವಾಗಿ ರಾಜ್ಯಕ್ಕೆ ನೀವು ಏನು ಮಾಡೋಕ್ಕೆ ಸಾಧ್ಯ ಇದೆ, ರಾಜ್ಯಕ್ಕೆ ಏನು ಕೊಡ್ಲಿಕ್ಕೆ ಸಾಧ್ಯ ಇದೆ, ರೈತಿಗೆ ಮಾರ್ಕೆಟ್ ಕೊಡೋಕ್ಕೆ ಸಾಧ್ಯ ಇದೆ, ರೈತಿಗೆ ಕನಿ ಬೆಂಬಲ ಬೆಲೆ ಕೊಡ್ಲಿಕ್ಕೆ ಸಾಧ್ಯ ಇದೆ, ಅದನ್ನು ಕಾನೂನು ಮಾಡೋಕ್ಕೆ ಸಾಧ್ಯ ಇದೆ. ಇಂಥ ಅನೇಕ ವಿಷಯಗಳ ಬಗ್ಗೆ ಇವತ್ತು ಚರ್ಚೆ ಮಾಡಬೇಕಾಗಿದೆ. ಯಾಕೆಂದರೆ ಇದು ಆಡಳಿತಾರೂಢ ಮತ್ತು ವಿರೋಧ ಪಕ್ಷಗಳ ಕೆಲಸ, ಅದು ಪ್ರಜಾಪ್ರಭುತ್ವ ಉಳಿದು ಉಳಿತದೆ ಇನ್ನು ಟೀಕೆಯಿಂದ. ಅದರಿಂದ ಅದರಲ್ಲಿ ಉದ್ಯೋಗ ಸೃಷ್ಟಿ ಆಗಬೇಕಾಯ್ತಲ್ಲ, ಉದ್ಯೋಗಗಳನ್ನು ಸೃಷ್ಟಿ ಹೆಂಗೆ ಮಾಡೋದು, ಏನು ಮಾಡೋದು, ಯಾವ ರೀತಿಯಿಂದ ಮಾಡೋದು, ಅದ್ರ ಬಗ್ಗೆ ಚಿಂತನೆ ಮಾಡಬೇಕಾಗಿದೆ. ಜನಕ್ಕೆ ಏನು ಬೇಕಾಗಿದೆ ಅದ್ರ ಬಗ್ಗೆ ಚಿಂತನೆ ಮಾಡಬೇಕಾಗಿದೆ. ಅದೆಲ್ಲ ಬಿಟ್ಟು ರಾಜೀನಾಮೆಗೆ ಬಂದಾಗ ಬೆನ್ನು ಹಚ್ಚಿದ್ರೆ ಹೇಗೆ ಅನ್ನೋದು ನಾವಿಲ್ಲಿ ಹಂಪ ನಾಗರಾಜಯ್ಯರ ನೆಲೆಗಟ್ಟಿನಲ್ಲಿ ವಿಚಾರ ಮಾಡಬೇಕಾಗಿದೆ. ಯಾಕೆಂದರೆ ಹಂಪ ನಾಗರಾಜಯ್ಯನವರು ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ಇರ್ಬೋದು ಅವ್ರಿಗೆ ಸರ್ಕಾರದಿಂದ ಒಂದಿಷ್ಟು ಅವರಿಗೆ ಏನಪ್ಪ ಸನ್ಮಾನ ಮಾಡಿದ ಒಂದು ಉದ್ಘಾಟನೆಗೆ ದೊಡ್ಡ ಒಂದು ಆಸ್ಪತ್ರೆ ಕೊಡ್ಲದ ಅದು ಮೆಚ್ಚುವಂಥ ವಿಷಯ. ಸುಮ್ಮನೆ ಯಾರ್ಯಾರು ರಾಜಕಾರಣ ಕರೆಸಿದ್ರು ಒಬ್ಬ ಹಂಪ ನಾಗರಾಜರ ಏನಂತವ್ರು ಒಬ್ಬ ಸರಳ ವ್ಯಕ್ತಿ, ಸಾಹಿತ್ಯದ ಬಗ್ಗೆ ಅಭ್ಯಾಸ ಮಾಡಿದಂಥ ವ್ಯಕ್ತಿ, ಇವತ್ತು ಅದರ ಉದ್ಘಾಟನೆ ಮಾಡಿದ್ದು ಭಾಳ ಮೆಚ್ಚುವಂಥ ವಿಷಯ. ಆದರೆ ಇದೇ ಒಂದು ಕಾರಣಕ್ಕೆ ಅವ್ರು ಹಿಂಗೆ ಹೇಳಿದಾರಂತಲ್ಲ, ಬಟ್ ಅವ್ರು ಹೇಳೋದ್ರಲ್ಲೂ ಬರ್ತದೆ ಹಂಪ ನಾಗರಾಜ ಏನವರು ಏನಪ್ಪ ಅಂತಂದರೆ, ಇಲ್ಲ ಅಭಿವೃದ್ಧಿನೂ ಅಷ್ಟೇ ಮುಖ್ಯ ಅದ, ಇಲ್ಲಿ ಸಾಹಿತ್ಯ ಸಂಸ್ಕೃತಿ ಉಳಿದ ಅಷ್ಟೇ ಮುಖ್ಯ ಅದ ಅನ್ನುವಂಥವು ಇಲ್ಲಿ ಭಾಳ ಗಣನೆಗೆ ಬರುವಂಥ ವಿಷಯ. ಹೀಗಾಗಿ ಹಂಪ ನಾಗರಾಜ ನಗರದಲ್ಲೇ ನೀವು ಈ ದಿಸೆಯಲ್ಲಿ ಹೋಗೋದು ಉತ್ತಮ. ಇದನ್ನೇನದಲ್ಲ ರಾಜೀನಾಮೆ ವಿಷಯ, ಇನ್ನು ಯಾರೂ ಕೊಡೋದೇ ಇಲ್ಲ, ಎಲ್ಲರೂ ಡಿಸೈಡ್ ಮಾಡಿದ್ದಾರೆ. ಸಿದ್ದರಾಮಯ್ಯನವರಾಯ್ತು, ಎಚ್ಚರಿಕೆಯವರಾಯಿತು, ಜೊತೆಗೆ ನಮ್ಮ ಆರ್ ಅಶೋಕವರಾಯಿತು, ಇನ್ನುಳಿದವ್ರು ಯಾರೂ ಇದ್ದರು ಸಹಿತ ಯಾರ್ಯಾರ ಮೇಲೆ ಎಫ್ ಐ ಆರ್ ಆಗ್ಯದ, ಅವ್ರು ಯಾರೂ ನಾವು ಕೊಡ್ತೀವಪ್ಪ ರಾಜೀನಾಮೆ ಅನ್ನೋ ಸ್ಥಿತಿ ಒಳಗೆ ಯಾರೂ ಇಲ್ಲ. ಎಲ್ಲರೂ ಆಯ್ತಪ್ಪ ಅಪ್ರೂವ್ ಆಗಲಿ ನೋಡೋಣ ಅಂತ ನೋಡೋಣ, ಆಗ ಎನ್ಕ್ವೈರಿ ಆದಮೇಲೆ ತಂದು ಅಂತ ಮಾತು ಹೇಳ್ತಾ ಇದ್ದಾರೆ. ಮತ್ತು ಇವತ್ತಿಗೂ ಸಿದ್ದರಾಮಯ್ಯನವರು ನಾನು ನಿರ್ದೋಷಿ, ನಾನು ನಿರ್ದೋಷಿ, ದೋಷ ಇಲ್ಲ ನನಗಂತೇಳಿ ವಾದ ಮಾಡಿಸ್ತಾ ಇದ್ದಾರೆ. ಹೀಗಾಗಿ ಈ ಒಂದು ರಾಜೀನಾಮೆ ವಿಷಯವನ್ನು ಕೋರ್ಟಿಗೆ ಬಿಟ್ಟುಕೊಂಡ ಅಭಿವೃದ್ಧಿ ಪರವಾಗಿ ಏನು ಮಾಡೋಕ್ಕೆ ಸಾಧ್ಯ ಇದೆ, ಯಾಕಂದರೆ ಗ್ಯಾರಂಟಿ ನಿಜವಾಗಿ ಪಡೋರಿಗೆ ಮುಟ್ಟಬೇಕು. ಅದರಲ್ಲೂ ಈ ಒಂದು ಆರ್ಥಿಕವಾಗಿ ಹಿನ್ನಡೆ ಆದಂಥ ಬಿ ಪಿ ಎಲ್ ಕಾರ್ಡನ್ನು ಹೊಂದಿದಂಥ ಜನರಿಗೂ ಅದು ಒದಗಿಸೋ ಜೊತೆಗೆ ಉದ್ಯೋಗ ಸೃಷ್ಟಿ ಮಾಡೋದು ಸರ್ವೆ ಅಂತ ಈಗಾಗಲೇ ನಮ್ಮ ಸಿದ್ದರಾಮಯ್ಯ ಮಾಡಿಸಿದ್ರು ಜಾತಿ ಸರ್ವೆಯನ್ನು ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಅದರ ಒಂದು ಬಿಡುಗಡೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಅದನ್ನು ಆದಷ್ಟು ಅನುಷ್ಠಾನಗೊಳಿಸುವಂಥ ಕೆಲಸಗಳು ಆಗಬೇಕಾಗ್ಯಾವ. ಈಗಲೇ ಲಕ್ಷ ಹರಿಸಿದ್ರು ಒಳ್ಳೆಯದು. ಜೊತೆಗೆ ಅನಗತ್ಯ ಈ ಬಿ ಜೆ ಪಿಗರು ಆದರೂ ಸಹಿತ ಈ ಕೆಲಸಗಳು ಏನು ಕೆಲಸ ಮಾಡಬೇಕಾಗಿ ಸರ್ಕಾರದಿಂದ ಅದ್ರ ಬಗ್ಗೆ ಬೆನ್ನತ್ಬೇಕು. ಈ ರಾಜೀನಾಮೆ ಕೊಡಿಸಿದ್ರು ಸಹಿತ ಸಿದ್ದರಾಮಯ್ಯವರು ಹೇಳಿದ್ರು ಸಹಿತ ಈ ಸದ್ದ ಸರ್ಕಾರ ಬಿದ್ದು ಹೋಗುವುದಿಲ್ಲ, ಯಾಕಂದ್ರೆ 135 ಅವರು. ಅದಕ್ಕೆ ನೀವು ಮುಂದಿನ ಇಲೆಕ್ಷನ್ ಮೂರುವರೆ 4 ಅಂತ ನೀವು ಇಲೆಕ್ಷನ್ ಇಲ್ಲ, ಇಲೆಕ್ಷನ್ ಆದಮೇಲೆ ನೀವು ಗೆದ್ದಾಗ ವಿಷಯ ಮಾಡುವಂಥದ್ದು. ಮತ್ತು ನೀವು ವಾಮ ಮಾರ್ಗದಿಂದ ಸರ್ಕಾರವನ್ನು ಉಳಿಸುವಂಥ ಕೆಲಸ ಮಾಡಿದರೆ ಇನ್ನಷ್ಟು ಹೆಸರು ಕೆಡ್ತದೆ. ಈಗಾಗಲೇ ನಮ್ಮ ಮಹಾರಾಷ್ಟ್ರದಲ್ಲೇ, ಅದೇ ಕಾಲ ಕರ್ನಾಟಕದಲ್ಲೇ, ಇನ್ನುಳಿದೆಲ್ಲ ಕಡೆಗಳನ್ನು ಸರ್ಕಾರನ ಕಿಡಿಮೆ ಮಾಡಿ ಸರ್ಕಾರದ ಏನು ಕೆಲಸ ಅದಾವ ಅದು ಸಹಿತ ಮೊನ್ನೆ ಇಲೆಕ್ಷನ್ದಲ್ಲಿ ಬ್ಯಾಡ್ ಇಂಪ್ರೆಷನ್ ಆಗಿದೆ, ಕೆಟ್ಟ ಪರಿಣಾಮ ಆಗಿದೆ. ಅದಕ್ಕಾಗಿ ಇವತ್ತು ವಿರೋಧ ಪಕ್ಷ ಅದು ಸಹಿತ ವಿರೋಧ ಪಕ್ಷದ ಕೆಲಸ ಅಷ್ಟೇ ಮಾಡಲಿ, ಅನಗತ್ಯ ರಾಜೀನಾಮೆ ಸಲುವಾಗಿ ಮುಂಜಾನೆ ಸಾಯಂಕಾಲ ತನಕ ಹೋರಾಟ ಮಾಡೋಕ್ಕಿಂತಲೂ ಏನು ಮಾಡಬೇಕಾಗಿ ಸರ್ಕಾರ ನೀವು ಬಂದರೆ ಏನು ಮಾಡೋಕ್ಕೆ ಸಾಧ್ಯ ಇದೆ, ಇದರ ಬಗ್ಗೆ ಹೆಚ್ಚು ಚಿಂತನೆ ಆದರೆ ಒಳ್ಳೆಯದು. ಮತ್ತು ಇನ್ನು ಕೊನೆ ಮಾತು ಹೇಳೋದಿಷ್ಟ, ನಮ್ಮ ಸಿದ್ದರಾಮಯ್ಯನವರು ಈ ಇದನ್ನು ಅನಗತ್ಯ ಚರ್ಚೆ ಮಾಡಲಾರ, ಈಗ ಡಿಸೈಡ್ ಮಾಡಿದ್ರೆ ನೀವು ಕೊಡೋದಿಲ್ಲಂತೇಳಿ ಮುಗಿದೋಯ್ತು, ಹೋಟ್ಲಲ್ಲಿ ಅದು ಹೆದರಿಸ್ರಿ ಗೆಲ್ಲರಿ, ಮತ್ತು ನಿಮ್ಗೆ ವಿಶ್ವಾಸದ ಗೆಲ್ತೀನಂತೇಳಿ ಅದಾಗ್ರಿ. ಅದಕ್ಕೆ ಮುಖ್ಯ ಅಭಿವೃದ್ಧಿ ಕಾರ್ಯಕ್ಕೆ ಲಕ್ಷ ಹಾಕ್ರಿ, ಯಾಕಂದರೆ ಇಲ್ಲಿ ಅನ್ಎಂಪ್ಲಾಯ್ಮೆಂಟ್ ನಿಮಗೆ ಗೊತ್ತದೆ, ಬಡತನ ಗೊತ್ತದೆ, ಇವೆಲ್ಲದಕ್ಕೂ ಒಂದು ಪರಿಹಾರ ಹುಡುಕುವಂಥ ಸಾಹಸವನ್ನು ನೀವು ಮಾಡಿರಿ. ಯಾಕಂದರೆ ಒಂದು ಜನಪರ ಕಾಳಜಿಯಿಂದ ಕಾಳಜಿ ಇದ್ದಂತಹ ಒಬ್ಬ ಮುಖ್ಯಮಂತ್ರಿ ಅಂತೇಳಿ ಎಲ್ಲರ ಅಭಿಪ್ರಾಯ ಅದ. ಕೊನೆಗೆ ಯಾವ ಜೆ ಟಿ ದೇವೇಗೌಡ ನಿಮ್ಮನ್ನು ವಿರೋಧಿಸ್ತಾ ಇದ್ರು ಅವ್ರು ನಿಮಗೆ ಬಂದು ಬೆಂಚ ಪರಿಸ್ಥಿತಿ ನೋಡಿದಾಗ ನಿಮ್ಮಲ್ಲಿ ಇನ್ನೂ ಎಷ್ಟು ಒಳ್ಳೆಯ ಗುಣಗಳು ಇದ್ದಾವೆ ಅಂತ ಭಾಳಷ್ಟು ಜನರ ಅಭಿಪ್ರಾಯ ಇದೆ. ಅದಕ್ಕೆ ತಾವಿದ್ದಂಥವ್ರು ಇನ್ನೆಷ್ಟು ಒಳ್ಳೆಯ ಕೆಲಸಗಳಾಗಲಿ. ಮತ್ತು ಸ್ನೇಹಮಯ ಕೃಷ್ಣ ಅವರ ಏನು ಆರೋಪಗಳಿದ್ದಾವೆ ಅವ್ರು ಮಾಡುವ ಕೆಲಸ ಬಿಟ್ಟರೆ ಅವ್ರಿಗೆ ಮಾಡಲಿ, ಪ್ರೂವ್ ಮಾಡಲಿ ಅವರು ನೀವು ಏನಪ್ಪ ಅಂದ್ರೆ ಭ್ರಷ್ಟ ಇದ್ದೀರಿ ಅನ್ನುವಂಥದ್ದನ್ನು. ಹೇಗಾದ್ರೆ ಪ್ರಜಾಪ್ರಭುತ್ವದಲ್ಲಿ ವಿರೋಧನೇ ಇಲ್ಲ, ಇದೆಲ್ಲ ಆಗಲೇಬೇಕಾದಂಥ ಕೆಲಸಗಳು. ಅದಕ್ಕೆ ಒಟ್ಟಾರೆ ಸಿದ್ದರಾಮಯ್ಯನವರು ಈ ರಾಜೀನಾಮೆನ ರಾಜಕಾರಣ ಮಾಡೋಕ್ಕಿಂತಲೂ ಅಭಿವೃದ್ಧಿ ರಾಜಕಾರಣಗಳೇ ಒಲವು ಕೊಟ್ಟರೆ ಭಾಳ ಒಳ್ಳೆಯದು ಅಂತ ನಾನು ಮಾತು ಮುಗಿಸ್ತಾ ಇದ್ದೀನಿ. ಇದು ನಿಮಗೆ ಲೈಕ್ ಆಯ್ತು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೋಗ್ಬೇಡ್ರಿ. ಹೇ ಸೀತಾರಾಮ್, ಇದು ಸತ್ಯದ ಕೈಗಂಡಿ ವಂದನೆಗಳು.